ನರೇಂದ್ರ ರೆಡ್ಡಿ ಅಂತ ಇವರು ಡಾಕ್ಟರ್ ವಿಜಯ ಅಂತ ಇವರು ಸುಪ್ರೀತಾ ಅಂತ ನಾವೆಲ್ಲ ಅಗ್ರಿ ಇಂಜಿನಿಯರ್ ಮತ್ತು ಕಂಪನಿಯಿಂದ ಈ ಕಂಪ್ನಿ ಬಂದು ಸಿ ಐ ಆರ್ ಸಿ ಅಂತ ರಿಸರ್ಚ್ ಸೆಂಟ್ರಲ್ಲಿ ಇನ್ಕ್ಯುಬೇಟ್ ಆಗಿದೆ. ನಮ್ಮ ಏಮೇನೆಂದರೆ ನಾವೆಲ್ಲ ಯಾವುದೇ ಪ್ರಾಡಕ್ಟ್ ಬೆಳೆ ಬೆಳೆದಾದ ಏನು ರೆಸಿಡ್ಯೂ ಉಳಿಯುತ್ತೋ ಆ ಬೆಳೆ ಆದಮೇಲೆ ರೆಸಿಡ್ಯೂ ಉಳಿಯುತ್ತೋ ಅದರಿಂದ ಡಿಫ್ರೆಂಟ್ ಪದಾರ್ಥ ಐಟಮ್ಸ್ ತಯಾರು ಮಾಡಬೇಕು ಅನ್ನೋ ನಮ್ಮ ಉದ್ದೇಶ. ಸೊ ಈಗ ನಾವು ಇಲ್ಲಿ ನೋಡ್ತೀರೋ ಇದೆಲ್ಲ ತೆಂಗಿನ ನಾರಿಂದ ಇಲ್ಲಾಂದರೆ ಬಾಳೆ ಗಿಡದಿಂದ ತಯಾರು ಮಾಡೋಂಥದ್ದು. ಸೊ ಇದೆಲ್ಲ ಬಂದು ಪ್ಯಾಕಿಂಗ್ ತಟ್ಟೆ ನೀವು ಡಿಸ್ಪೋಸ್ ಮಾಡೋ ಬದಲು ಇದನ್ನು ನೀವು ತೆಂಗಿನ ನಾರಿಂದ ಮಾಡಿದ್ದೀವಿ. ನೀವು ವಾಶ್ ಮಾಡಿ ರಿಯೂಸ್ ಮಾಡ್ಕೋಬೋದು, ಇಲ್ಲ ಒನ್ ಟೈಮ್ ಮಾಡಿ ಡಿಸ್ಪೋಸ್ ಮಾಡ್ಬೋದು. ಇದರಲ್ಲಿ ಯಾವುದೇ ಕೆಮಿಕಲ್ ಇರೋದಿಲ್ಲ, ಪ್ಯೂರ್ ನ್ಯಾಚುರಲ್ ಪ್ರಾಡಕ್ಟ್ಸ್. ಅದೇ ಥರ ಇದು ಬಂದು ನಾವು ಡ್ರೈ ಫ್ರೂಟ್ ಪ್ಯಾಕೇಜಿಂಗ್ ಯಾವುದಾದ್ರು ಫ್ರೂಟ್ಸ್ ಎಲ್ಲ ಪ್ಯಾಕೇಜ್ ಮಾಡಿ ಡ್ರೈ ಫ್ರೂಟ್ಸ್ ಪ್ಯಾಕೇಜ್ ಮಾಡಿ ಗಿಫ್ಟಾಗಿ ಕೊಡ್ಬೋದು. ಇದನ್ನು ಮತ್ತೆ ರಿಯೂಸ್ ಮಾಡ್ಕೋಬೋದು. ಸಪೋಸ್ ಈ ಪ್ರಾಡಕ್ಟ್ಸ್ ಎಲ್ಲ ನೀವು ಬೇಡ ಅಂತೇಳಿ ಯೂಸ್ ಮಾಡಾದ್ಮೇಲೆ ಇದನ್ನು ಪೀಸ್ ಮಾಡಿ ನೀವು ಗಿಡಕ್ಕೆ ಗೊಬ್ಬರ ಆಗುತ್ತೆ, ಇಲ್ಲಾಂದರೆ ನೀವು ಪ್ರಾಣಿಗಳಿಂದ ಕೂಡ ಕಂಪ್ಲೀಟ್ಲಿ ಸೇಫ್. ಹಾಗೆ ಇದರಲ್ಲಿ ಪ್ರೋಟೀನ್ ಹಾಕಿರ್ತೀವಿ. ಸೊ ಪ್ರೋಟೀನ್ ಇರೋದ್ರಿಂದ ಅದು ನಿಮಗೆ ಯಾರೋ ಪ್ರಾಣಿಗಳಿಂದ ಕೂಡ ಅದು ಒಳ್ಳೆ ಆಹಾರ ಆಗುತ್ತೆ. ಅದೇ ಥರ ಇಲ್ಲಿ ನೋಡಿದರೆ ಗ್ಲಾಸ್ ಕುಡಿಯೋಗೆ ಕಾಫಿ ಕುಡಿಯೋಕ್ಕೆ ನೀರು ಕುಡಿಯೋಕ್ಕೆ ಕಪ್ಸ್ ಎಲ್ಲ ಮಾಡಿದ್ದೀವಿ. ಇದು ಒಂದು ನಿಮಗೆ ಐಸ್ ಕ್ರೀಮ್ ಕಪ್ಸ್, ಐಸ್ ಕ್ರೀಮ್ಸ್ ಸಣ್ಣ ಸಣ್ಣ ಪದಾರ್ಥ ಕೊಡಬೇಕಂದ್ರೆ ಅದಕ್ಕೋಸ್ಕರ ಕಪ್ಸ್ ಮಾಡಿರೋದು. ಇದು ಪರ್ಟಿಕ್ಯುಲರ್ಗೆ ಬನಾನಾ ಫೈಬರ್, ಅಂದರೆ ಈ ಬನಾನಾ ಬಾಳೆ ಗಿಡದ ತಿಂಡಿರುತ್ತೆ ಆ ತಿಂಡಿನ ಮಾಡಿರ್ತೀವಿ ಇದನ್ನು. ಸೊ ಈ ಪ್ರಾಡಕ್ಟ್ಸ್ ಆಗಿದೆ. ಅದೇ ಥರ ಇದು ಬಂದು ಸ್ಯಾಪ್ಲಿಂಗ್ ಟ್ರೀ, ಈ ಗಿಡ ಸಸಿ ಈಗ ಬೀಜ ಹಾಕ್ಬಿಟ್ಟು ಸಸಿ ಮಾಡ್ತಾರಲ್ಲ, ಸಸಿ ಮಾಡಾದ್ಮೇಲೆ ಇದನ್ನು ತೊಗೊಂಡೋಗಿ ಸಸಿ ಚೆನ್ನಾಗಿ ಬೆಳೀತಿದ್ರಲ್ಲಿ ಆಮೇಲೆ ತೊಗೊಂಡು ರೀಪ್ಲಾಂಟ್ ಮಾಡ್ಬೋದು ನೀವು. ಅಂದರೆ ಪ್ಲಾಸ್ಟಿಕ್ ಬಳಸದೆ ಈ ಥರ ರೀಯೂಸಬಲ್ ಐಟಮ್ ಮಾಡ್ಬೋದು. ಸೊ ಸಸಿ ಬೆಳೆದಾದ್ಮೇಲೆ ನೀವು ಬೇಕಾದ್ರೆ ಈ ಥರ ಪಾಟ್ಸ್ ಅಂತ ಈ ಥರದ ಕಂಟೈನರ್ ಯೂಸ್ ಮಾಡ್ಬೋದು. ಈ ಕಂಟೈನರ್ಸ್ ಬಂದು ನಿಮಗೆ ಪಾಟಾಗಿ ಯೂಸ್ ಮಾಡ್ಬೋದು, ಇಲ್ಲ ಕಂಟೈನರಾಗಿ ಯೂಸ್ ಮಾಡ್ಬೋದು. ಇದು ತುಂಬ ಸ್ಟ್ರಾಂಗಾಗಿ ಮಾಡಿರ್ತೀವಿ. ಸೊ ನೀವು ಏನಾದರೂ ಪದಾರ್ಥ ಸ್ಟೋರ್ ಮಾಡೋಕ್ಕೊಂಬ ಕೂಡ ಮಾಡ್ಬೋದು. ಇದರಲ್ಲಿ ಏನು ಅಡ್ವಾಂಟೇಜ್ ಅಂದರೆ ನಿಮ್ಮ ಬೇರೆ ಸಿಮೆಂಟ್ ಪಾಟ್ ಆ ಥರ ಅಲ್ಲದೆ ಇದರಲ್ಲಿ ಬ್ರೀತಬಲ್ ಇರ್ತದೆ, ಇದರ ಪೋರಸ್ ಆಗಿರ್ತದೆ, ಸಣ್ಣ ತೂತುಗಳಿರುತ್ತೆ. ಇದರಿಂದ ನೀರಾಗಲಿ ನಿಮಗೆ ಗಾಳಿಯಾಗಲಿ ಚೆನ್ನಾಗಿ ಹೋಗೋದ್ರಿಂದ ಬೇರುಗಳು ಚೆನ್ನಾಗಿ ಬೆಳೆಯುತ್ತೆ. ಸೊ ಅದರಲ್ಲಿ ಅಡ್ವಾಂಟೇಜ್ ಇದೆ ಇದರಲ್ಲಿ. ಸೊ ಅದೇ ಥರ ಪ್ಯಾಕೇಜಿಂಗ್ ಬಾಕ್ಸಸ್, ನೀವು ಯಾವ್ದಾದ್ರು ಡಿಫ್ರೆಂಟ್ ಐಟಮ್ಸ್ ಪ್ಯಾಕ್ ಮಾಡಬೇಕಂದ್ರೆ ಫುಡ್ ಪ್ಯಾಕೇಜಿಂಗ್ ಐಟಮ್ಸ್ ಇದೆ, ಫುಡ್ಗೆ ನಾನ್ ಫುಡ್ಗೆ. ಇದು ಕಾಲು ಕೆ ಜಿ ಅರ್ಧ ಕೆ ಜಿ ಸೈಜಲ್ಲಿ ಮಾಡ್ತೀವಿ. ಇದು ಈಗ ಕಂಪ್ಲೀಟ್ಲಿ ಬಯೋಡಿಗ್ರೇಡಬಲ್, ಏನು ಕೆಮಿಕಲ್ ಇರೋದು ಇದರಲ್ಲಿ. ಇದನ್ನು ಕೂಡ ಬನಾನಾ ಫೈಬರ್ ಇಲ್ಲ ನಿಮ್ಮ ಅಡಕೆ ಸಿಪ್ಪೆ ಇದರಿಂದಲೇ ಮಾಡ್ಬೋದು. ಸೊ ಇದೆಲ್ಲ ಒಂದು ಬಯೋ ಪ್ರಾಡಕ್ಟ್ಸ್ ಗ್ರೂಪಲ್ಲಿ ಬರುತ್ತೆ. ಅದೇ ಥರ ಈ ಬಯೋ ಕಂಪಾಸಿಟ್ಸಲ್ಲಿ ನಾವೇನು ಮಾಡ್ತೀವಿ, ಇದೆಲ್ಲ ಫಾಲ್ಸ್ ಸೀಲಿಂಗಲ್ಲಿ ಪಾರ್ಟಿಷನ್ ಮಾಡಬೇಕಂದ್ರೆ ಈಗ ಭಾಳ ಕಡೆ ಜಿಪ್ಸಮ್ ಬಳಸ್ತಾರೆ. ಆ ಜಿಪ್ಸಮ್ ಬದಲು ನೀವು ಇದನ್ನು ಈಗ ಶುಗರ್ ಕೇನ್ ಅಂದರೆ ಕಬ್ಬಿನ ಹಿಂಡಾದ್ಮೇಲೆ ಏನು ಉಳಿಯುತ್ತೆ ಆ ಕಬ್ಬಿನ ಉಳಿದ ರಸದಿಂದ ಉಳಿದಾಗಿರೋ ವೇಸ್ಟಿಂದ ಮಾಡ್ತೀವಿ. ಅದೇ ಥರ ಕಡಲೆಕಾಯಿ ಸಿಪ್ಪೆ ಇಲ್ಲಾಂದರೆ ಇದು ಹುಲ್ಲು, ನಿಮ್ಮ ಭತ್ತದ ಹುಲ್ಲು ಇರ್ಬೋದು, ರಾಗಿ ಹುಲ್ಲು ಇರ್ಬೋದು, ಯಾವುದೇ ಥರ ವೇಸ್ಟ್ ಇದ್ದರೂ ಕೂಡ ವಿ ಟ್ರೈ ನನ್ನ ಪ್ರಾಡಕ್ಟ್ ಮಾಡಿ ಇದನ್ನು ಬರ್ನ್ ಮಾಡಿ ವೇಸ್ಟ್ ಮಾಡೋದಕ್ಕಿಂತ ಪ್ರಾಡಕ್ಟ್ ಮಾಡಿ ಡೆವಲಪ್ ಮಾಡಿದಾಗ ರೈತರಿಗೂ ಒಳ್ಳೆ ಉಪಯೋಗ ಆಗುತ್ತೆ ಅಂತ ನಮ್ಮ ಕಾನ್ಸೆಪ್ಟ್. ಹೌದು, ಯಾವುದೋ ಎಷ್ಟು ಮಾಡ್ಬೋದು. ನಾವು ಮೇನಾಗಿ ಯಾವುದೀಗ ನಮ್ಮ ರೆಡಿ ಸಿಗೋದಂದರೆ ಕಾಯಿರ್, ಕೋಕೋನಟ್ ಕಾಯಿರ್ ಸಿಗುತ್ತೆ, ಅಡಕೆ ಸಿಪ್ಪೆ ಸಿಗುತ್ತೆ. ಈಗ ನಿಮಗೆ ಶೀಪುಲ್ ಅಂದರೆ ಕುರಿ ಬಣ್ಣ ಬರುತ್ತಲ್ಲ, ಕುರಿ ಕೂದಲು ಬರುತ್ತಲ್ಲ, ಅದು ಸಿಗುತ್ತೆ, ಅದರಿಂದ ಮಾಡ್ತೀವಿ. ರೈಸ್ ಸ್ಟ್ರಾ ಸಿಗುತ್ತೆ. ಸೊ ಯಾವುದೇ ಜಾಸ್ತಿ ಲಾರ್ಜ್ ಕ್ವಾಂಟಿಟಿಲಿ ಸಿಗುತ್ತೋ ಅದೆಲ್ಲ ಮಾಡ್ತೀವಿ. ಹೌದು, ಖಂಡಿತ ಆಗ್ಬೋದು. ನಿಮಗೆ ಅಟ್ಲೀಸ್ಟ್ 80-90 ಡಿಗ್ರಿ ಬಾಯ್ಲ್ ಕಾಫಿಗೆ ಥರ ಹಾಕಿದ್ರು ಕೂಡ ಏನೂ ಆಗೋದಿಲ್ಲ. ಹೌದು, ಯೂಸ್ ಆಗುತ್ತೆ ಅಂದರೆ ಅಷ್ಟು ಕಡಿಮೆ ಬೆಲೆ ಸಿಗೋದಿಲ್ಲ ನಿಮಗೆ. ಪೇಪರ್ ಕ್ಯಾಪ್ ನಿಮಗೆ 20-30 ಪೈಸೆಗೆಲ್ಲ ಸಿಗುತ್ತೆ, ಇದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಅಷ್ಟು ಕಡಿಮೆ ಸಿಗೋದಿಲ್ಲ. ಆದರೆ ಒಂದಂದರೆ ಇದರಲ್ಲಿ ನಾವು ಯಾವ ಥರ ಕೆಮಿಕಲ್ ಯೂಸ್ ಮಾಡೋದಿಲ್ಲ, ಕಂಪ್ಲೀಟ್ಲಿ ಪ್ರೋಟೀನ್ ಬೇಸ್ಡ್ ಬೈಂಡರ್ ಯೂಸ್ ಮಾಡ್ತೀವಿ. ಇದು ಪೇಟೆಂಟೆಡ್ ಟೆಕ್ನಾಲಜಿ. ಸೊ ನಿಮ್ಗೆ ಯಾವುದೇ ಥರ ನೀವು ತಿಂದರೂ ಕೂಡ ಏನೂ ಆರಾಮಾಗೋದಿಲ್ಲ. ಅದೇ ನಮ್ಮ ಪ್ರೋಸೆಸ್ ತುಂಬ ಸಿಂಪಲ್ ಪ್ರೋಸೆಸ್ ಅಂದರೆ ಏನು ರಾ ಮೆಟೀರಿಯಲ್ ಸಿಗುತ್ತೋ ಅದನ್ನು ಡೈರೆಕ್ಟಾಗಿ ತೊಗೋತೀವಿ. ಡೈರೆಕ್ಟಾಗಿ ತೊಗೊಂಡು ನಮ್ಮ ಬೈಂಡರ್ ಏನಿದೆ ಬೈಂಡರ್ ಹಾಕಿ ಪ್ರೆಸ್ ಮಾಡ್ತೀವಿ.
ಸೊ ಬೈಂಡರ್ ಏನಿದೆ ಅದನ್ನು ನಾವು ಸ್ವಂತವಾಗಿ ಡೆವಲಪ್ ಮಾಡ್ತೀವಿ. ಅದೇ ಟೆಕ್ನಾಲಜಿ, ಬೇರೆ ಏನು ಜಾಸ್ತಿ ಕಾಂಪ್ಲಿಕೇಟೆಡ್ ಟೆಕ್ನಾಲಜಿ ಇಲ್ಲ. ನಾವೇ ಸ್ಟಾರ್ಟಪ್ ಕಂಪ್ನಿ ಸ್ಟಾರ್ಟ್ ಮಾಡಿದ್ದೀವಿ. ಈಗ ಕೆಲವು ಪ್ರಾಡಕ್ಟ್ಸ್ನ ಮಾರ್ಕೆಟಲ್ಲಿ ಯಾರೋ ಕೇಳ್ದಾಗ ಕೊಡ್ತಾ ಇದ್ದೀವಿ, ಒಂದು 50 ಪೀಸ್ 100 ಪೀಸ್ ಆದರೆ ಕೊಡ್ತಾ ಇದ್ದೀವಿ. ಮುಂದೆ ಹೋಗ್ತಾ ಪ್ರೊಡಕ್ಷನ್ ಫೆಸಿಲಿಟಿ ಜಾಸ್ತಿ ಮಾಡಿ ಆಮೇಲೆ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಮಾಡಬೇಕಂತ ಐಡಿಯಾ. ಇದೆಲ್ಲ ತುಂಬ ಜಾಸ್ತಿ ಬೇಕು ಅಂತ ಕೇಳ್ತಾ ಇದ್ದಾರೆ. ನಾವೇನು ಆ ಲೆವೆಲ್ಗೆ ಪ್ರೊಡಕ್ಷನ್ ಮಾಡೋಕ್ಕೆ ನಮಗೇನು ಆಗ್ತಾ ಇಲ್ಲ, ಅದಕ್ಕೆ ಜಾಸ್ತಿ ಪ್ರೊಡಕ್ಷನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಖಂಡಿತ ಅದೇ ಕಾನ್ಸೆಪ್ಟೇ ಆ ಥರ, ಒಂದು ಬರ್ನ್ ಮಾಡಿ ವೇಸ್ಟ್ ಮಾಡೋದು ಬೇಡ. ಅದೇ ಥರ ಅಷ್ಟೇ ನೀವು ಇದನ್ನು ರೈತರಿಗೆ ಏನು ಬೆಳೀತಾರೋ ಆ ಬೆಳೆಯಿಂದ ಉಳಿದಿರೋದ್ರೆ ಅವ್ರಿಗೂ ಬೆನಿಫಿಟ್ ಆಗಬೇಕು ಅಂತ. ಈ ಕಡಲೆಕಾಯಿ ಸಿಪ್ಪೆ ಇರ್ಬೋದು, ಶುಗರ್ ಕೇನ್ ಇರ್ಬೋದು, ಎಲ್ಲ ತುಂಬ ವೇಸ್ಟ್ ಆಗುತ್ತೆ. ಅದರಿಂದ ಅವ್ರಿಗೆ ಒಂದು ಟನ್ಗೆ ಒಂದು 1,000 ರೂಪಾಯಿ 2,000 ರೂಪಾಯಿ ಬಂದರೆ ಕೂಡ ಬೆನಿಫಿಟ್ ಇರುತ್ತೆ ಅನ್ನೋದು ಒಂದು ಉದ್ದೇಶ. ಕಂಪ್ಲೀಟ್ ಖಂಡಿತ ಕಂಪ್ಲೀಟ್ಲಿ ಇಕೋ ಫ್ರೆಂಡ್ಲಿ, ಯಾವುದೇ ಕೆಮಿಕಲ್ ಇರೋದಿಲ್ಲ. ಅದೇ ಥರ ಈಗ ನೀವು ಸಣ್ಣ ಸಣ್ಣ ಹಳ್ಳಿಲಿ ಎಲ್ಲೆಲ್ಲಿ ವೇಸ್ಟ್ ಇರುತ್ತೋ ಅಲ್ಲೇ ಬಂದು ಯೂನಿಟ್ ಮಾಡ್ಕೊಂಡು ಮಾಡೋ ಥರ ಕಾನ್ಸೆಪ್ಟ್ ಕೂಡ ಮಾಡ್ಕೋಬೋದು.